ನಮ್ಮನ್ ಬೇರೆ ಮಾಡ್ಬೇಕು ಅನ್ಕೊಂಡಿರೋ ಮನುಷ್ಯರಿಗೆ ದೂರವಾಗಿ ಒಂದಿನ ಎಲ್ಲ ಕಳೆದ್ ಬಂದಿದೀವಿ. ಎಷ್ಟು ಖುಷಿ ಆಗ್ತಿದೆ ಅಂತ ಮಾತಲ್ಲಿ ಹೇಳಕ್ಕಾಗ್ತಿಲ್ಲ. ನಮ್ಮ ಆನಂದನ ಒಂದೇ ನಿಮಿಷದಲ್ಲಿ ಆವಿ ಮಾಡ್ಬಿಡ್ತಾರೆ. ಯಾರು ಏನೇ ಅಂದ್ರೂ ತಲೆ ಕೆಡ್ಸ್ಕೋಬೇಡ. ಆ ನಿಹಾರಿಕಾ ಅಲೈಕ್ಯ ಮಾತ್ಗೆ ತಲೆ ಕೆಡ್ಸ್ಕೊಳ್ಳೇಬೇಡ. ನಡಿ ಅವನಿ. ಇದರ ಅರ್ಥ ಏನ್ ಗೊತ್ತಾ? ನಾವಿಬ್ರು ಯಾವುದೇ ಪರಿಸ್ಥಿತಿನಲ್ಲೂ ಬೇರೆ ಆಗ್ಬಾರ್ದು ಅಂತ ನಮ್ ಬಂಧದ ಬಗ್ಗೆ ಈ ತಾಳಿ ಹೇಳ್ತಿದೆ. ಈ ತಾಳಿ ಯಾವಾಗ್ಲೂ ನಿನ್ ಕತ್ತಲ್ಲಿ ಇರ್ಬೇಕು ಅಂತ ಹೇಳ್ತಿದೆ. ಇನ್ನೊಬ್ರ ಕತ್ತಲ್ಲಿ ತಾಳಿ ಕಟ್ಬೇಡ ಅಂತ ನನಗೆ ಹೇಳ್ತಿದೆ. ಅವನಿ, ಈ ಮಧ್ಯೆ ತುಂಬಾ ಜನ ಈ ತಾಳಿ ಭಾರವಾಗಿದೆ ಅಂತ ತೆಗೆದು ಪಕ್ಕಕ್ಕಿಡ್ತಿದ್ದಾರೆ. ಅಂಥವ್ರಿಗೆಲ್ಲ ಕಟ್ಟುನಿಟ್ಟಾದ ಉತ್ತರ ನೀನು. ತಾಳಿನ ದೂರ ಮಾಡ್ಕೊಳ್ಳೋ ಅಗತ್ಯ ನನಗೆ ಬರಬಾರ್ದು. ಇದನ್ನ ನಾನು ಯಾವಾಗ್ಲೂ ಕಾಪಾಡ್ಕೋತೀನಿ. ಮನೆ ಮುಂದೆ ಬರ್ತಿದ್ದ ಹಾಗೆ ಹೀಗ್ ನಡೀತು ಅಂದ್ರೆ ಮನೇಲಿ ಏನೋ ನಡೆಯತ್ತೆ ಅಂತ ಮನ್ಸಿಗೆ ಬಲವಾಗ್ ಅನ್ನಿಸ್ತಾ ಇದೆ ಬಾವ. ಅಂತ ಭಯನ ಇನ್ನು ಇಟ್ಕೋಬೇಡ. ನಾಚಿಕೆ ಆಗಲ್ವ ನಿನ್ಗೆ? ನನ್ನ ಮಗಳಿಗೆ ಗಂಡ ಆಗೊಂದ್ ಜೊತೆಲಿ ಇಷ್ಟ ಬಂದಂಗ್ ಸುತ್ತಾಡ್ತಿದ್ಯಾ? ಬುದ್ಧಿ ಇದೆಯಾ ನಿನಗೆ? ಈ ಮನೇಲಿ ನಡೀತಿರೋ ಪ್ರತಿ ವಿಷಯನೂ ತಿಳ್ಕೊಂಡೇ ಬಂದಿದ್ದೀನಿ. ಇಬ್ರು ತುಂಬಾ ಅನ್ಯೋನ್ಯವಾಗಿ ಇರ್ತಿದ್ದೀರಾ. ರಾತ್ರಿ ಕೂಡ ಮನೇಲಿ ಇರ್ಲಿಲ್ವಂತೆ. ಎಲ್ಲಿಗೆ ಹೋಗಿದ್ರಿ? ಅದು ನಮ್ ಪರ್ಸನಲ್, ನಿಮಗೆ ಹೇಳಬೇಕಾಗಿರೋ ಅಗತ್ಯ ಇಲ್ಲ. ನನ್ನ ಪ್ರಶ್ನೆಗೆ ಇದ ಉತ್ತರ ವೇದವತಿ ಅವರೇ? ನನ್ನ ತಾಯಿನ ಏನ್ ಕೇಳ್ತಿದ್ದೀರಾ? ನನ್ನ ಹತ್ರ ಕೇಳಿ. ಗಂಡನಾಗಿ ಅವನಿಗೆ ಸಂಬಂಧಿಸಿರೋ ವಿಷಯದಲ್ಲಿ ಯಾವ ಪ್ರಶ್ನೆಗಾದ್ರೂ ನಾನು ಉತ್ತರ ಕೊಡ್ತೀನಿ ಕೇಳಿ.
ನಮ್ ಶ್ರೀಕರ್ ಬಗ್ಗೆ ನೀವು ಕಡಿಮೆ ಅಂದಾಜ್ ಮಾಡಿದೀರಾ ರುದ್ರಾಣಿ ಅವರೇ? ನಮ್ ಶ್ರೀಕರ್ ತುಂಬಾ ಬುದ್ಧಿವಂತ. ಹೌದು ಕಣ್ರಿ, ಹಾಗ್ ಮಾತಾಡಿದ್ರೆ ಹೀಗೆ, ಹೀಗ್ ಮಾತಾಡಿದ್ರೆ ಹಾಗ್ ಮಾತಾಡ್ತಾವನೆ. ಅವನಿ ನಿಮ್ಗೆ ಅಮಾಯಕಿ ತರ ಕಾಣಿಸ್ತಿದ್ದಾಳೇನೋ. ಅವನಿ ಎಂಥವಳು ಅಂದ್ರೆ, ಕಟ್ಕೊಂಡಿರೋ ಗಂಡ, ಹಾಕೊಂಡಿರೋ ಒಡವೆ ನನ್ ಸ್ವಂತ ಅಂತಾಳೆ. ಮದ್ವೆ ಆಗೋದ್ರೊಳಗೆ ಇನ್ನೆಷ್ಟು ಟ್ವಿಸ್ಟ್ ಇರುತ್ತೋ ನೀವೇ ನೋಡ್ತೀರಿ. ಏಯ್, ನೀವಿಬ್ರು ರಾತ್ರಿ ಎಲ್ಲ ಎಲ್ರೋ ಇದ್ರಿ, ಹೇಳೋ. ಆ ವಿಷಯದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಅವ್ರು ಎಲ್ ಹೋಗಿರ್ತಾರೆ ಅಂತ ನಾವೇನ್ ಗೆಸ್ ಮಾಡಕ್ಕಾಗಲ್ವಾ? ಓ ಹೌದ್ ಹೌದು, ಮನೇಲಿ ಪ್ರೈವಸಿ ಇಲ್ಲ ಅಂತ ಹೇಳಿ ಆ ಅಲೇಖ್ಯ ತೊಂದರೆ ಕೊಡ್ತಾಳೆ ಅಂತ ಪ್ರೇಮ ಪಕ್ಷಿಗಳು ಪಾಪ ಹೊರಗಡೆ ಹಾರ ಹೋಗಿರ್ಬೇಕು. ಅಲೇಖ್ಯ ನಿಮ್ ಹತ್ರ ಹೇಳಿದ ಅಸಲಿ ವಿಷಯದ ಬಗ್ಗೆ ಮಾತಾಡಿ ರುದ್ರಾಣಿ ಅವರೇ. ತಾಳಿ ಬಗ್ಗೆ ಕೇಳಮ್ಮ. ನಾಳೆನೆ ಅಲೇಖ್ಯ ಶ್ರೀಕರ್ ಮದ್ವೆ ಅಲ್ವಾ, ಮತ್ತೆ ತಾಳಿನ ತೆಗಿಯಲ್ಲ ಅಂತ ಯಾಕಂದೆ? ನನ್ ಬಾವ ನನ್ ಕತ್ತಿ ಕಟ್ಟಿರೋ ಈ ಪವಿತ್ರವಾದ ತಾಳಿನ ನಾನ್ ತೆಗಿಯಲ್ಲ. ನೀನು ಮಂಗಳಸೂತ್ರನ ತೆಗಿಲಿಲ್ಲ ಅಂದ್ರೆ ಹೇಗಾಗತ್ತೆ? ನಾನ್ ತೆಗಿಯೋದಿಲ್ಲ. ನೀವ್ ಏನ್ ಮಾಡಿದ್ರು ತೆಗಿಯಲ್ಲ. ನಿಮ್ ಮಗಳಿಗೆ ಮದ್ವೆ ಮಾಡ್ತೀನಿ ಅಂತ ಮಾತ್ ಕೊಟ್ಟಿದ್ದೀನಿ ಹೊರ್ತು ನಾನ್ ನನ್ ಮಂಗಳಸೂತ್ರನ ತೆಗಿತೀನಿ ಅಂತ ನಿಮಗ್ ಮಾತ್ ಕೊಟ್ಟಿಲ್ವಲ್ಲ. ಬುದ್ಧಿವಂತೆ ತರ ಮಾತಾಡ್ಬೇಡ. ಅವನಿ ಮಾತಾಡಿದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲ ಅಂತ ನೀವ್ ಹೇಗ್ ಸಮರ್ಥಿಸ್ಕೊತಾ ಇದ್ದೀರಾ? ಇನ್ನೊಬ್ರು ಗಂಡನ ಮೇಲೆ ಆಸೆ ಪಟ್ಟಿರೋ ನಿನ್ನ ಮಗಳನ್ನ ನೀನೇ ಸಮರ್ಥಿಸ್ಕೊತಾ ಇರ್ಬೇಕಾದ್ರೆ ನಾನು ನನ್ನ ಸೊಸೆನ ಸಮರ್ಥಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ರುದ್ರಾಣಿ? ನಿಮ್ಮ ಬಲ ಹೆಚ್ಚಾಗಿ ಅವನಿ ಹೀಗೆಲ್ಲ ಆಡ್ತಿದ್ದಾಳೆ. ನ್ಯಾಯ ಯಾವ ಕಡೆ ಇದೆಯೋ ಆ ಕಡೆನೆ ಮಾತಾಡ್ಬೇಕಲ್ಲಮ್ಮ. ನೀವು ಪದ್ಧತಿಗಳನ್ನ ತಪ್ತಿದ್ದೀರಾ ಪ್ರಸಾದ್ ರಾವ್ ಅವರೇ. ಪದ್ಧತಿಗಳ ಬಗ್ಗೆ ನೀವು ನಮ್ಮ ಹತ್ರ ಮಾತಾಡೋಕ್ ಬರ್ಬೇಡಿ. ಮನೆಗ್ ಬಂದಿರೋ ವ್ಯಕ್ತಿಗಳ ಹತ್ರ ಹೀಗೇನ ಮಾತಾಡೋದು? ನಾವೇನ್ ನಿನ್ನ ಬರೋದಕ್ಕೆ ಹೇಳಿಲ್ವಲ್ಲ. ತುಂಬಾ ಅವಮಾನಿಸ್ತಿದ್ದೀರಾ ನೀವು. ಅಂದ್ರೆ ಅದ್ರ ಅರ್ಥ ಹೊರಗಡೆ ಹೋಗಿ ಅಂತ. ಹೊರಗಡೆ ಹೋಗಿ. ನೀನು ತಾಳಿ ತೆಗಿತೀಯಾ ತೆಗಿಯಲ್ವಾ? ತೆಗಿಯೋದಿಲ್ಲ. ಯಾವತ್ತಿಗಾದ್ರೂ ನನ್ನ ಮಗಳೇ ಶ್ರೀಕರ್ಗೆ ಹೆಂಡತಿಯಾಗಿರ್ಬೇಕು. ಅದು ನಂಗೆ ಅನವಶ್ಯಕ. ನಾನಂತೂ ತಾಳಿನ ತೆಗಿಯಲ್ಲ. ನೀವು ಬೆದರ್ಸಿದ್ರು ಬೇಡ್ಕೊಂಡ್ರು ನಂದು ಒಂದೇ ಮಾತು. ನನ್ನ ಸೊಸೆ ತಗೊಂಡಿರೋ ನಿರ್ಧಾರದಲ್ಲಿ ಯಾವುದೇ ತಪ್ಪು ಇಲ್ಲ ಅಂತ ಹೇಳಿದಿನಲ್ಲ, ಇನ್ನು ನೀನ್ ಹೊರಡು. ತಾಳಿನೇ ತೆಗಿಯಲ್ಲ ಅಂದ್ಮೇಲೆ ಮದುವೆ ಯಾಕೆ? ಬೇಡ ಬಿಡಿ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಅಮ್ಮ, ವಿಗ್ರಹನ ತಗೊಂಡು ಹೊರಟೋಗೋಣ ಅಮ್ಮ. ಯಾವ ರೀತಿಲಿ ಅವನಿಗೆ ವಿಗ್ರಹನ ಒಪ್ಸದ್ವೋ ಅದೇ ರೀತಿಲಿ ವಿಗ್ರಹ ತಗೊಂಡು ಹೊರಟೋಗೋಣ. ಮೊಂಡುತನ, ಎದುರುತ್ರ ಕೊಡೋದು, ಹಠ ಮಾಡೋದು, ಆವೇಶ ಪಡೋದು, ಪಂದ್ಯ ಹಾಕೋದು, ಇವ್ರಿಗೇನಾ ಬರೋದು? ನಮಗ್ ಗೊತ್ತಿಲ್ವಾ ಏನು? ಅಮ್ಮನವರು ನಮ್ಮ ಜೊತೆ ಬಂದ್ರೆ ಆಮೇಲೆ ಇವರೇ ನಮ್ಮ ಮನೆಗೆ ಬೇಡ್ಕೋತಾ ಬರ್ತಾರೆ. ಮಾತಿನ ಮೇಲೆ ನಿಲ್ಲೋ ಮನುಷ್ಯರಂದ್ರು, ಮಾತು ತಪ್ಪಿದ್ರೆ ಪ್ರಾಣ ಹೋಗತ್ತೆ ಅಂತ ದೊಡ್ಡದಾಗಿ ಹೇಳಿದ್ರು. ಕೊನೆಗೆ ಇವ್ರು ಮಾತಾಡ್ತಿರೋದು ಇದೇನಾ? ಅದಕ್ಕೆ ಅಮ್ಮನವ್ರನ್ನ ತಗೊಂಡೆ ಹೋಗೋಣ. ನಿಂತ್ಕೋ ರುದ್ರಾಣಿ. ಅಮ್ಮನವ್ರನ್ನ ಹೊರಗಡೆ ತಗೊಂಡೋಗೋದಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ನಿಮ್ಮ ಸೊಸೆಗೆ ತಾಳಿ ತೆಗಿ ಅಂತ ಹೇಳಿ. ಆ ಮಾತನ್ನ ನಾನ್ ಹೇಳೋದಕ್ಕಾಗಲ್ಲ. ತುಂಬಾ ಜಾಣತನದಿಂದ ತಪ್ಪಿಸ್ಕೋತಿದ್ದೀರಾ. ಅಮ್ಮನವ್ರನ್ನ ಮುಟ್ಟಿದ್ರೆ ಮಾತ್ರ
ಮರ್ಯಾದೆ ಇರೋಲ್ಲ. ಏನು ಬೆದರಿಸ್ತಿದ್ದೀರಾ? ಹೌದು. ಏನ್ ಮಾಡ್ತಿರೋ ಮಾಡಿ, ಈ ಮನೇಲಿ ಇವತ್ತು ನಿಮ್ ಶವನೋ ನನ್ನ ಶವನೋ ಬೀಳ್ಬೇಕು. ಅದಕ್ಕೆ ಕಾರಣ ಈ ಅವನೇನೆ ಆಗ್ಬೇಕು. ನಿಂತ್ಕೋ ರುದ್ರಾಣಿ, ರುದ್ರಾಣಿ ನಿಂತ್ಕೊಳ್ಳಿ. ಜಾಗ ಬಿಡು. ವಿಗ್ರಹಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನೋ ನನಗ್ ಗೊತ್ತು. ಈಗ ನೀವ್ ಅದನ್ನ ತಗೊಂಡ್ ಹೋಗೋದಕ್ಕೆ ಅವಕಾಶ ಇಲ್ಲ. ಏನ್ ಮನುಷ್ಯರ್ ನೀವು, ಎಲ್ಲ ನೀವ್ ಅನ್ಕೊಂಡಾಗೆ ಆಗ್ಬೇಕಾ? ನೀನ್ ತಾಳಿ ತೆಗಿಲಿಲ್ಲ ಅಂದ್ರೆ ನನ್ನ ಮಗಳು ಶ್ರೀಕರ್ಗೆ ಹೆಂಡತಿ ಹೇಗಾಗ್ತಾಳೆ? ನೀನು ತಾಳಿ ತೆಗಿಯಲ್ಲ ಅಂದ್ಮೇಲೆ ಆ ಮದುವೆಗೆ ಏನ್ ಅರ್ಥ ಇರತ್ತೆ? ತೆಗೆದ್ಬಿಡ್ತೀನಿ. ನೀವ್ ಕೇಳ್ಕೊಂಡ ಹಾಗೆ ನಾನ್ ತಾಳಿನ ತೆಗೆದ್ ಬಿಡ್ತೀನಿ. ಅವನೇ, ನೀನ್ ಮಾತಾಡ್ಬೇಡ ಬಾವ. ನೀನು ಭಯಪಟ್ಟಷ್ಟು, ನೀನ್ ಸರೆಂಡರ್ ಆದಷ್ಟು ಇನ್ನು ನಿನಗ್ ತೊಂದರೆ ಕೊಡ್ತಾನೆ ಇರ್ತಾರೆ. ಸಹಿಸ್ಕೊಳ್ದೆ ತಪ್ಪಲ್ಲ ಬಾವ. ಅರ್ಥ ಮಾಡ್ಕೋ ಅವನೇ. ಅವನೇ, ನೀನು ತಾಳಿ ತೆಗಿಯೋದಕ್ಕೆ ನನ್ನ ಒಪ್ಪಿಗೆ ಇಲ್ಲಮ್ಮ. ನಿನ್ಗ ಅದನ್ ಕೂಡ ನಾ ಉಳಿಸ್ತಾ ಇದ್ರೆ ಇನ್ ನಮ್ ಜನ್ಮ ಯಾಕಮ್ಮ? ಅಮ್ಮನವರು ಮತ್ತೊಂದ್ಸಲ ಈ ಮನೆಯಿಂದ ಹೋಗ್ಬಾರ್ದು. ಅದಕ್ಕೋಸ್ಕರ ನಾನು ಯಾವುದಕ್ಕೋಸ್ಕರನಾದ್ರೂ ಸಿದ್ಧನೆ ಮಾವ. ನಾನ್ ತಾಳಿ ತೆಗಿತೀನಿ ಅಂತ ನಿಮಗ್ ಮಾತು ಕೊಡ್ತೀನಿ. ಹಾಗಾದ್ರೆ ತೆಗಿ. ನಿಮ್ ಮನೇಲಿ ನಿಮ್ಮ ಅಮ್ಮನವರ ಸಾಕ್ಷಿಯಾಗಿ ನಿಮ್ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ತೆಗೆದ್ಬಿಡು. ಇಷ್ಟು ಹಠ ಮಾಡ್ತಿದ್ಯಾ ರುದ್ರಾಣಿ? ಮದ್ವೆ ಆದ್ಮೇಲೆ ಕೂಡ ನನ್ ಕತ್ತಲ್ಲೂ ತಾಳಿ ಇದೆ ಅಂತ ಗಲಾಟೆ ಮಾಡಲ್ಲ ಅನ್ನೋ ನಂಬಿಕೆ ಏನು? ಅದಕ್ಕೆ ಬೇರೆ ಮಾತಾಡ್ದೇನೆ ತಾಳಿ ತೆಗಿಬೇಕು. ಏನು ಯೋಚನೆ ಮಾಡ್ತಿದ್ಯಾ? ತೆಗಿ ಅವನಿ, ತಾಳಿ ತೆಗಿ. ತೆಗಿತೀನಿ, ಆದ್ರೆ ಇವಾಗಲ್ಲ. ಇಲ್ಲಲ್ಲ, ಮತ್ತೆ ಎಲ್ಲಿ? ನಾಳೆ ನಡೆಯೋ ಮದುವೆ ಮಂಟಪದಲ್ಲಿ ತೆಗಿತೀನಿ. ಎಲ್ಲರ ಸಮ್ಮುಖದಲ್ಲೂ ತೆಗಿತೀನಿ. ನಾಳೆವರೆಗೂ ಕಾಯಿರಿ. ನಂಬೋದಾ? ನಂಬಿ. ನಿನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ಹಿಂದೆ ಸರಿತಿದ್ದೀನಿ. ಅಮ್ಮನವ್ರನ್ನ ನಿಮ್ಮನೆಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ವೇದವತಿಯವರೇ, ನಾಳೆ ಸಿರಿಪುರದ ದೇವಸ್ಥಾನದಲ್ಲಿ ನನ್ನ ಮಗಳು ಅಲೇಖ್ಯ ಮದುವೆ. ವರ ಶ್ರೀಕರ್ನ ಕರ್ಕೊಂಡು ತಪ್ಪದೇನೆ ಬನ್ನಿ. ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಮದ್ವೆ ಆದ್ಮೇಲೆ ಸೊಸೆ ಸ್ಥಾನದಲ್ಲಿ ಈ ಮನೆ ಕಾಲಿಡ್ತೀನಿ. ನಡಿ. ಯಾಕೆ ಅವಸರ ಪಟ್ಟು ಮಾತ್ ಕೊಡ್ತೀಯಾ? ಅವನವರು ನಮ್ಮ ಮನೇಲಿ ಇರ್ಬೇಕು ಬಾವ.
ರುದ್ರಾಣಿ ಅವರೇ. ಏನಮ್ಮ? ನಿನ್ ಮಗಳು ನಮ್ ಜೊತೆ ತುಂಬಾ ಹೊಂದ್ಕೊಂಡಿದ್ದಾಳೆ, ಇವಾಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ ಅಂದ್ರೆ ಬೇಜಾರಾಗ್ತಿದೆ. ಹೌದು ರೀ, ಸ್ವಂತದವರೇ ದೂರ ಆಗ್ತಿರೋ ಹಾಗಿದೆ. ನಾಳೆ ಮದ್ವೆ ಆಗೋದ್ರೆ ಸ್ವಂತದವಳೆ ಆಗ್ತಾಳಲ್ವಾ? ಅದು ನಿಜಾನೇ ಅನ್ಕೊಳ್ಳಿ, ಆದ್ರೆ ಮದ್ವೆ ನಡೆಯೋದಕ್ಕೆ ಇನ್ನು 24 ಗಂಟೆ ಸಮಯ ಇದೆ. ಅಷ್ಟರಲ್ಲಿ ಏನಾದ್ರೂ ನಡಿಬೋದು ಅಂತ ನನ್ನ ಅನುಮಾನ. ನೀವು ಬರ್ತಿರೋದು ಈ ರುದ್ರಾಣಿ ಅಡ್ಡಕ್ಕೆ, ಅಲ್ಲಿ ನನ್ನ ಹೆಸರು ಪ್ರತಿಷ್ಠೆ ಹೇಗಿರುತ್ತೋ ನೀವು ಪ್ರತ್ಯಕ್ಷವಾಗಿ ನೋಡ್ತೀರಾ. ಹೌದು, ಅಮ್ಮನಿಗಿರೋ ಚರಿತ್ರೆನ ಯಾರು ಅಳ್ಸೋಕಾಗಲ್ಲ, ಮತ್ತೊಬ್ರು ಮತ್ತೆ ಬರೆಯೋಕಾಗಲ್ಲ. ರುದ್ರಾಣಿ ಹೆಸರು ಕೇಳಿದ್ರೇನೆ ಸುತ್ತಮುತ್ತ ಸರೌಂಡಿಂಗ್ಗೆ ಬೇರೆ ಲೆವೆಲಲ್ಲಿ ಇರುತ್ತೆ. ನೀವ್ ಯಾರು ನನ್ ಬಗ್ಗೆ ಫೀಲ್ ಆಗ್ಬೇಡಿ, ನಾಳೆ ಮದ್ವೆ ಆಗ್ತಿದ್ದಾಗೇನೆ ನಿಮ್ಮೆಲ್ಲರೂ ಜೊತೆ ಸೇರಿ ಬರ್ತೀನಲ್ವಾ? ನಾಳೆ ಹೇಗೂ ನಿಮ್ ಮನೆಗೆ ಸೊಸೆಯಾಗಿ ಕಾಲಿಡ್ತಾಳಲ್ವಾ? ಅಲೈಕ್ಯ ಬರ್ಬೇಕು ಅಂತ ನಾವೆಲ್ಲ ಮನ್ಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀವಿರಿ. ನಿಮ್ಮೆಲ್ಲರ ಸಪೋರ್ಟ್ ಇಂದಾನೆ ಇಷ್ಟು ದಿನ ನಮ್ಮ ಅಲೈಕ್ಯ ಇಲ್ಲಿರೋಕಾಗಿದ್ದು. ನಿಮ್ ಸಪೋರ್ಟ್ ಇಲ್ಲ ಅಂದಿದ್ರೆ ಮಾತ್ರ ಅವನಿ ವೇದವತಿಯವರು ಹೊರ ಕಳಿಸ್ಬಿಡ್ತಿದ್ರು. ಅಲೇಖ್ಯಾಗೆ ನಮ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಆಂಟಿ. ಹೌದು ರೀ, ಮನೆಗೆ ಗೋಡೆ ಸಪೋರ್ಟ್ ಇದ್ದ ಹಾಗೆ ಯಾವಾಗ್ಲೂ ಇರ್ತೀವಿ. ಮದ್ವೆ ಆದ್ಮೇಲೆ ಆಗಾಗ ನೀವು ನಮ್ ಸಿರಿಪುರಕ್ಕೆ ಬಂದ್ ಹೋಗ್ತಾ ಇರಿ. ಖಂಡಿತವಾಗ್ಲು ಆಂಟಿ. ಅವನಿ ಅಂದ್ರೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ತುಂಬಾ ಸರಿ ನಾವು ಅವನಿ ವಿಷಯದಲ್ಲಿ ಜಗಳ ಆಡಿದೀವಿ, ಹೊರಗಡೆ ಕಳ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ವಿ. ಅಲೇಖ್ಯನ್ ರೂಪದಲ್ಲಿ ನಮ್ಗ ಅವಕಾಶ ಸಿಕ್ಕಿದೆ. ಇನ್ನು ಫೈನಲ್ ಟಚ್ ಏನು ಅಂದ್ರೆ, ನೀವು ಬಂದಿದ್ದಕ್ಕೆ ನಾಳೆ ಮದ್ವೆನಲ್ಲಿ ತಾಳಿನ ಕೂಡ ತೆಗಿತೀನಿ ಅಂತ ಮಾತು ಕೊಟ್ಟಿದ್ದಾಳೆ. ನೀವು ಬಂದು ಒಳ್ಳೆ ಕೆಲಸ ಮಾಡಿದ್ರಿ, ನೀವು ಬರ್ಲಿಲ್ಲ ಅಂದಿದ್ರೆ ಮಾತ್ರ ಅವನಿ ತಾಳಿ ತೆಗಿಯೋದಕ್ಕೆ ನಿಜವಾಗ್ಲೂ ಒಪ್ಕೋತಿರ್ಲಿಲ್ಲ. ಆ ಅವನಿ ನಮ್ಮೆಲ್ಲಾರ್ಗೂ ಕಾಮನ್ ಶತ್ರು, ಆದ್ರೂ ಆ ಅವನಿ ಬಗ್ಗೆ ಒಂದ್ ಮಾತು ಹೇಳ್ಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ತುಂಬಾ ಜನರು ತಾಳಿನ ತೆಗೆದು ಸ್ಟೈಲ್ ಆಗಿ ಏನೇನೋ ಹಾಕುತ್ತಾ ಇದ್ದೀವಿ, ಆದ್ರೆ ಅವನಿ ಮಾತ್ರ ಗಂಡ ಕಟ್ಟಿರೋ ತಾಳಿಗೆ ಇಂಪಾರ್ಟೆನ್ಸ್ ಕೊಡ್ತಾಳೆ. ಅವಳನ್ನ ಸೆಂಟಿಮೆಂಟಲ್ ಫೂಲ್ ಅನ್ಬೇಕೋ ಇಲ್ಲ ಅಂದ್ರೆ ಟ್ರೆಂಡ್ ಬದಲಾದ್ರೂ ಕಲ್ಚರ್ ಮಾತ್ರ ಬದಲಾಗಬಾರ್ದು ಅಂತ ಅವನಿ ಹತ್ರ ಕಲ್ತ್ಕೋಬೇಕು ಅಂತ ಅರ್ಥ ಆಗ್ತಿಲ್ಲ. ಯಾರು ಯಾರನ್ನು ನೋಡಿ ಏನು ಕಲ್ತ್ಕೊಳ್ಳಲ್ಲ ಅಕ್ಕ, ಅವ್ರವ್ರ ಪರ್ಸನಲ್ ಫೀಲಿಂಗ್ಸ್ ಅವ್ರವ್ರಿಗಿರುತ್ತೆ. ನಾವೆಲ್ಲರೂ ಒಂದ್ ಜಾಗದಲ್ಲಿ ಸೇರಿದ್ರೆ ಮಾತಾಡೋದಕ್ಕೆ ದಿನ ಸಾಕಾಗಲ್ಲ. ಎಲ್ರ ಹತ್ರನೂ ಒಳ್ಳೆ ವಿಷಯ ಇದೆ, ಆದ್ರೆ ನಮ್ಗೆ ಟೈಮ್ ಆಗ್ತಿದೆ, ನಾವು ಹೊರಡ್ತೀವಿ. ಸರಿ ಆಂಟಿ, ಬಾಯ್. ಬಾಯ್ ಬಾಯ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಎಲ್ರು ಊರಲ್ಲಿ ಮೀಟ್ ಮಾಡೋಣ. ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಮಾತಾಡೋಣ, ಬನ್ನಿ. ನನ್ನಂತ ಜಾತಕ ಹೊಂದಿರೋ ನಿಹಾರಿಕಾ ಅವರೆಲ್ಲರ ಜೊತೆ ಸೇರ್ಕೊಂಡು ಹಾಗೆ ಮಾತಾಡ್ತಿರೋದು ವಿಚಿತ್ರವಾಗಿದ್ಯಮ್ಮ. ಅವಳದು ಸುಳ್ಳು ಜಾತಕ ಅಂತ ಗೊತ್ತಾದ್ದಿನ ನೀವೇನಾಗ್ಬಿಡ್ತಿರೋ ಏನು? ಅವರು ನಿನ್ನ ಬಗ್ಗೆ ಮಾತಾಡಿದ ಮಾತುಗಳು ತುಂಬಾ ನೋವು ಕೊಡ್ತಮ್ಮ. ಕುಟುಂಬ ಬೇರೆ ಆಗದೆ ಇರೋದಕ್ಕೋಸ್ಕರ ನೀನು ಎಷ್ಟು ಪ್ರಯತ್ನ ಮಾಡಿದೆ ಅಂತ ಗೊತ್ತಿದ್ರು ಕೂಡ ನಿನ್ನ ಬಗ್ಗೆ ಹೇಗೆ ಮಾತಾಡ್ತಿದ್ದಾರೆ ನೋಡು. ಅಂಥವ್ರಿಗೆ ನಿನ್ನ ಒಳ್ಳೆತನ ಅರ್ಥ ಆಗಲ್ಲ. ಅಮ್ಮನವ್ರ ದಯೆಯಿಂದ ನಿನಗೆಲ್ಲ ಒಳ್ಳೇದೇ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಲೇಖ್ಯ ಇಲ್ ಬಾಮ್ಮ. ಏನಮ್ಮ? ಒಂದ್ ನಿಮಿಷ ಇಲ್ ಬಾಮ್ಮ. ಹಾ ಬಂದೆ.
ನಿನ್ ಮದ್ವೆಗೋಸ್ಕರ ತಗೊಂಡಿರೋ ಸೀರೆ ಒಡವೆಗಳಮ್ಮ.